ಒಂದೇ ಒಂದು ಮಾತೇನಪ್ಪ ಅಂದ್ರೆ ಬೆಡ್ ಇಲ್ಲ, ಆಕ್ಸಿಜನ್ ಇಲ್ಲ, ವ್ಯಾಕ್ಸಿನ್ ಇಲ್ಲ ಅಂತ ಹೇಳಿ. ಹಾಗಾದ್ರೆ ಯಾವಾಗ ಸಿಗೋದು ಅನ್ನುವಂತಹ ಪ್ರಶ್ನೆ ಇದೆ. ಯಾವಾಗ ವ್ಯವಸ್ಥೆ ಮಾಡ್ತೀರಿ ಅಂತ ಕೇಳಬೇಕಾಗುತ್ತೆ. ಕೇವಲ ನಮ್ಮ ರಾಜ್ಯದ ಸಚಿವರನ್ನ, ನಮ್ಮ ಸರ್ಕಾರದವರನ್ನಲ್ಲ, ಕೇಂದ್ರ ಸಚಿವರುಗಳು ಏನ್ ಮಾಡ್ತಿದ್ದಾರೆ ಅನ್ನುವಂತಹ ಪ್ರಶ್ನೆ. ಕೇಂದ್ರ ಸಚಿವ ಸದಾನಂದ ಗೌಡರು ಹೇಳಿದ್ರು 1.62 ಲಕ್ಷ ರೆಮ್ಡೆಸಿವಿರ್ ಅನ್ನ ಕಳಿಸ್ತೀವಿ ಅಂತ. ಎಲ್ಲಿ ಇನ್ನು ಕೂಡ ಇಲ್ಲ, ಎಲ್ಲಾ ಕಡೆ ಇನ್ನು ಕೂಡ ರೆಮ್ಡೆಸಿವಿರ್ ಅನ್ನ ಕೇಳಿದ್ರೆ ಎಲ್ಲರೂ ಕೂಡ ಹೇಳುವಂತದ್ದು ಸಿಗ್ತಾ ಇಲ್ಲ ಅಂತ ಹೇಳಿ. ಯಾವ ಆಸ್ಪತ್ರೆಯಲ್ಲೂ ಸಿಗ್ತಾ ಇಲ್ಲ, ಎಲ್ಲಾ ಕಡೆ ಕೊರತೆ ಕಾಣಿಸ್ತಾ ಇದೆ. ರಾಜ್ಯಕ್ಕೆ 1.62 ಲಕ್ಷ ರೆಮ್ಡೆಸಿವಿರ್ ಕಳಿಸ್ತೀವಿ ಅಂತ ಹೇಳಿದ್ರಲ್ಲ, ಎಲ್ಲಿ ಹೋಯ್ತು? ಹಾಗಾದ್ರೆ ರೆಮ್ಡೆಸಿವಿರ್ಗಾಗಿ ಸೋಂಕಿತರ ಕಡೆ ಅವರು ಪ್ರತಿ ಕ್ಷಣ ಒದ್ದಾಡ್ತಾ ಇದ್ದಾರೆ. ರೆಮ್ಡೆಸಿವಿರ್ಗೆ ಜನ ಪಡ್ತಾ ಇರುವಂತಹ ಪಾಡು ನಿಜಕ್ಕೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ರೀತಿಯಾಗಿ ಒದ್ದಾಡ್ತಾ ಇದ್ದಾರೆ. ಪ್ರತಿ ಬಾರಿ ಕೂಡ ಕಾಲ್ ಮಾಡಿ ಕೇಳಿ ಎಲ್ಲಿದೆ, ಏನು, ಹೇಗ್ ತಗೊಳ್ಳೋದು. ಡಾಕ್ಟರ್ಗಳಿಂದ ಜಾಸ್ತಿಯಾಗಿ ಈಗ ಅವರ ಮನೆಯವರೇ ಕೇಳಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. 2 ದಿನದಲ್ಲಿ ರಾಜ್ಯಕ್ಕೆ 1.62 ಲಕ್ಷ ರೆಮ್ಡೆಸಿವಿರ್ ಅನ್ನ ನಾವು ಕಳಿಸ್ತೀವಿ ಅಂತ ಹೇಳಿದ್ರು. ಹಾಗಾದ್ರೆ ಅದು ಎಲ್ಲಿ ಹೋಯ್ತು? ಕಾಳಸಂತೆಯಲ್ಲಿ 50,000 1 ಲಕ್ಷ ಹಣ ಕೇಳ್ತಿದ್ದಾರೆ ಗೊತ್ತಾ. ಹಾಗಾದ್ರೆ ಯಾಕೆ ಸಿಗ್ತಾ ಇಲ್ಲ, ಯಾಕೆ ಕಳುಹಿಸ್ತಾ ಇಲ್ಲ, ಇವೆಲ್ಲವನ್ನ ಮಾನಿಟರ್ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಆ ಮಾನಿಟರ್ ಎಲ್ಲಿಗೆ ಹೋಯ್ತೋ ದೇವರಿಗೆ ಗೊತ್ತು. ನಮಗೆ ಕನಿಷ್ಠ 1 ಲಕ್ಷ ತಕ್ಷಣ ರೆಮಿಡಿಸಿವಿರ್ 30ನೇ ತಾರೀಕಿನವರೆಗೆ ಲಭ್ಯ ಇದ್ರೆ ಮಾತ್ರ ಹ್ಯಾಂಡಲ್ ಮಾಡಲಿಕ್ಕೆ ಸಾಧ್ಯ. ನೀವು ಆದ ಕಾರಣ ಪ್ಯಾರಾಮೀಟರ್ಗಳನ್ನು ಚೇಂಜ್ ಮಾಡಬೇಕು ಅಂತ ಹೇಳಿದ್ರು. ನಾವು ವಿಶೇಷವಾದ ಒತ್ತಡವನ್ನು ಕೇಂದ್ರದ ಮೇಲೆ ಹಾಕುವಂಥ ಕೆಲಸ ಕಾರ್ಯಗಳನ್ನು ಮಾಡಿ ನಿನ್ನೆ 1,22,000 ನಮಗೆ ಈ ತಿಂಗಳ ಮೂವತ್ತರವರೆಗೆ 1,22,000 1 ಲಕ್ಷ ಕೇಳಿದ್ರು. ಈಗ 1,22,000 ಮುಖ್ಯಮಂತ್ರಿ 2 ಲಕ್ಷ ಕೇಳಿದ್ರು, ಇಲ್ಲ ಅಂತ ಹೇಳೋದಿಲ್ಲ. ಅಷ್ಟು ಇವತ್ತು ಸಪ್ಲೈ ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ನಾವು ರೆಮ್ಡೆಸಿವಿರ್ ಕಾಳಸಂತೆಯಲ್ಲಿ ವಿಕ್ರಿ ಆಗ್ತಾ ಇದೆ, ಮಾರಾಟ ಆಗ್ತಾ ಇದೆ 50,000 1 ಲಕ್ಷಕ್ಕೆ. ಇದೇ ರೀತಿಯಾಗಿ ರೆಮ್ಡೆಸಿವಿರ್ ಅನ್ನ ಕಾಳಸಂತೆಯಲ್ಲಿ ಪಡ್ಕೊಂಡಂತಹ ವಿನಯ ನೂರ್ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿನಯ್ ಅವರೇ, ನೀವು ಎಷ್ಟು ಈ ರೀತಿಯಾಗಿ ರೆಮ್ಡೆಸಿವಿರ್ ಅನ್ನ ಪಡೆಯೋದಕ್ಕೆ ಪ್ರಯತ್ನ ಪಟ್ರಿ, ಹೇಗ್ ಸಿಕ್ತು ನಿಮ್ಗೆ ಆನಂತರ? ನಮಸ್ಕಾರ. ನಮಸ್ತೆ. ಇವಾಗ ಇದೇನಾಗಿದೆ ಅಂತ ಒಂದು ಅರ್ಥ ಆಗ್ತಾ ಇಲ್ಲ. ಒಂದು ಪ್ರಾಣ ಉಳಿಸೋದ, ಒಂದು ದುಡ್ಡು ರೆಡಿ ಮಾಡೋದ, ಯಾವ್ದು ಏನೋ ಒಂದು ಅರ್ಥನೇ ಆಗ್ತಾ ಇಲ್ಲ. ಲಾಸ್ಟ್ ವೀಕ್ ಎಲ್ಲ 10,000-12,000 ಆತರ ಇದು ಸೇಲ್ ಮಾಡ್ತಾ. ಹೌದೌದು, ಸಿಗ್ತಾ ಇತ್ತು. ಆಮೇಲೆ 20-25 ಹೋಯ್ತು. ಅರ್ಜೆನ್ಸಿಗೆ ಈಗ ಹಾಸ್ಪಿಟಲ್ಸ್ ಅಲ್ಲಿ ಕೇಳಿದ್ರೆ ಅವರು ಗೌರ್ಮೆಂಟ್ ಇಂದ ಈಗ ಡ್ರಗ್ ಕಂಟ್ರೋಲ್ ಇಂದ ರಿಲೀಸ್ ಮಾಡ್ತಾ ಇಲ್ಲ. ಅದರಿಂದ ಏನ್ ಮಾಡ್ತಾ ಇದ್ರೆ ಅಲ್ಲಿ ನಮ್ಗೆ ನೀವೇ ತಂದ್ಕೊಡಿ ಅಂತ ಹೇಳಿ. ಸಚಿವರುಗಳು ಹೇಳ್ತಾರೆ ಯಾವ್ದೇ ರೀತಿಯ ಸಮಸ್ಯೆ ಇಲ್ಲ, ನಾವು ಆಲ್ರೆಡಿ ಆಡಿಟಿಂಗ್ ಅನ್ನ ಮಾಡುವವರಿಗೆ ಕೇಳಿದೀವಿ, ಎಲ್ಲಾ ರೀತಿಯಲ್ಲಿ ರೆಮ್ಡೆಸಿವಿರ್ಗೆ ಈಗಾಗಲೇ ಬೇಕಂತ ವ್ಯವಸ್ಥೆ ಆಗಿದೆ ಅಂತ ಹೇಳ್ತಾರೆ. ಇಲ್ವೇ ಇಲ್ಲ, ನಾವು ಹಾಸ್ಪಿಟಲ್ ಅವ್ರು ಕೇಳಿದ್ರೆ 10 ಬೇಕು ಅಂದ್ರೆ 5 ಕಳಿಸ್ತಾರಂತೆ. ಎಷ್ಟು ಪೇಷಂಟ್ಸ್ ಗೆ 20 ಪೇಷಂಟ್ಸ್ ಇದ್ರೆ ಯಾರಿಗೆ ಏನ್ ಕೊಡಕ್ಕಾಗತ್ತೆ? ಇದು ಡೈಲಿ ಎಲ್ಲರೂ ಕಟ್ ಆಫ್ ಮಾಡಿ ಕೊಡ್ತಾ ಇದ್ರೆ ಇಲ್ಲಿ ಆಕ್ಸಿಜನ್ ಇಂದ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ಆಕ್ಸಿಜನ್ ಏನೋ ಓಕೆ ಒಂದ್ ರೇಂಜ್ ಗೆ ಇವಾಗ ಕ್ಲಿಯರ್ ಆಗ್ತಾ ಇದೆ. ಎಲ್ಲಿ ಕ್ಲಿಯರ್ ಆಗ್ತಾ ಇದೆ? ಎಲ್ಲಾ ಕಡೆಗಳಲ್ಲೂ ಈಗ ಆಕ್ಸಿಜನ್ ಸಮಸ್ಯೆ ಆಗ್ತಾ ಇದೆ. ಮತ್ತೆ ಇವತ್ತು ಚಾಮರಾಜನಗರದಲ್ಲೇ ನೋಡಿರ್ತೀರಾ ನೀವು? ಅಲ್ಲ, ಚಾಮರಾಜನಗರ ಅಲ್ಲ, ಇಲ್ಲಿ ಬ್ಯಾಂಗ್ಳೂರಲ್ಲಿ ನಮ್ಗೆ ಫಸ್ಟ್ ಇತ್ತಲ್ಲ, ಇವಾಗ ಸ್ವಲ್ಪ ಏನೋ ಒಂದು ಆಕ್ಸಿಜನ್ ಆದ್ರೂ ಅಂದ್ರೆ ಬೆಡ್ಸ್ ಅಂತೂ ಇಲ್ಲ ಬಿಡಿ. ಎಲ್ಲೇ ಕೇಳಿದ್ರು ಬೆಡ್ ಇಲ್ಲ. ಬೆಡ್ಗೆ ಹೋಗಕ್ಕೆ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವು ಓಡಾಡ್ಬೇಕಾಗುತ್ತೆ. ಎಲ್ಲೋ ಒಂದು ಅಡ್ಜಸ್ಟ್ಮೆಂಟ್ ಮಾಡಿ ಮಾಡೋ ಅಷ್ಟೊತ್ತಿಗೆ ಅಷ್ಟೇ. ಈ ಕಡೆ ಪ್ರಾಣ ಉಳಿಸೋದ, ಈ ಕಡೆ ದುಡ್ಡು ರೆಡಿ ಮಾಡೋದು, ಈಗೇನ ಈಗ ತಿರ್ಗಾ ಇನ್ಯಾರದೋ ಒಂದು ಒಬ್ಬರ ರೀತಿ ಮೂಲಕ ಇಂದ ನಾವು ಕೇಳಿದ್ರೆ 1 ಲಕ್ಷ ಹೇಳಿದ್ರು ಒಂದು ಇಂಜೆಕ್ಷನ್ಗೆ. ತಿರ್ಗಾ ಅದನ್ನ ನೆಗೋಶಿಯೇಟ್ ಮಾಡಿ 50,000 ಬಂದು 50,000 ತರಿಸಿ ಕೊಟ್ಟಿದ್ದಾಯ್ತು. ಇಟ್ಕೊಂಡಿದ್ದಾರೆ. ಹಾಗಾದ್ರೆ ಈ ರೀತಿಯಾಗಿ ನಾವು ಕೊಡಬಹುದು ಅಂತ ಹೇಳಿ, ಅದ್ ಏನಿದೆಯೋ ಇಲ್ವೋ, ನಮ್ಗೂ ಎಮರ್ಜೆನ್ಸಿ ಬೇಕಾಗಿತ್ತು. ಈಗ ನಾವು ದುಡ್ಡು ಮುಖ ನೋಡಿದ್ರೆ ಅಲ್ಲಿ ಪೇಷಂಟ್ಸ್ ಅತ್ ಹೋಗ್ತಾರಲ್ಲ, ಅರ್ಜೆಂಟ್ಸ್ ನಮ್ಮವ್ರು, ನಮ್ಗೇನು ಜೀವ ಮುಖ್ಯ. ಈ ಬದುಕಿದ್ರೆ ಏನ್ ಬೇಕಾ ಮಾಡ್ಬೋದು, ಈ ಸತ್ತೋದ್ಮೇಲೆ ಏನ್ ಮಾಡಕ್ ಆಗುತ್ತೆ? ಈಗ ವಿನಯ್ ಅವ್ರ, ಈಗ ರೆಮ್ಡೆಸಿವಿರ್ ಅನ್ನ ಯಾವ್ದೇ ರೀತಿಯಲ್ಲೂ ಈ ತರ ಸರ್ಕಾರ ಹೇಳದೆ ಅಥವಾ ಡಾಕ್ಟರ್ಗಳೇ ಇದನ್ನ ಹೇಳದೆ ಅದನ್ನ ತಗೊಳ್ಳುವಂಗೆ ಇಲ್ಲ, ಬರೆದು ಕೊಡ್ಲೇಬೇಕು ಅಂತ ಇದೆ. ನಿಮ್ಗೆ ಹೇಗ್ ಸಿಕ್ತು ಅವರು ಅಂತ ನಿಮ್ಗೆ ಏನಾದ್ರೂ ಹೇಳಿ? ಈಗ ಬರ್ದು ಕೊಡೋಕೆ ಅಂದ್ರೆ ಈಗ ಡಾಕ್ಟರ್ ಹೇಳ್ತಾರಲ್ಲ, ನಮ್ಮ ಹತ್ರ ಇಂಜೆಕ್ಷನ್ ಸಪ್ಲೈ ಸರಿಯಾಗಿ ಬರ್ತಾ ಇಲ್ಲ. ಈಗ ನಮ್ಗೊಂದ್ ಮಾತು ಹೇಳಿದ್ರೆ ನಾವೇನ್ ಮಾಡ್ಬೇಕಾಗತ್ತೆ? ಎಲ್ಲಾ ಕಡೆ ಓಡಾಡಿ ತರ್ಬೇಕಾಗತ್ತೆ. ಈಗ ನಾವು ಅದನ್ನ ಹೇಳೋಕ್ಕೂ ಆಗಲ್ಲ, ಯಾಕಂದ್ರೆ ನಮ್ಗೆ ಪ್ರಾಣ ಮುಖ್ಯ. ಹೌದು, ನಾವು ಈಗ ನಾವು ಅದನ್ನ ಹೇಳ್ಕೊಂಡು ಕೂತ್ಕೊಂಡ್ರೆ ಇನ್ನೊಬ್ಬ ಪೇಷಂಟ್ ಸತ್ತೋದ್ರೆ ನಾವೇನ್ ಮಾಡೋಣ? ಅಲ್ಲ, ನಿಮ್ಗೆ ಹೇಗ್ ಗೊತ್ತಾಯ್ತು ಅವ್ರ ಹತ್ರ ಇದೆ ಅಂತ ಹೇಳಿ ಅಂತ? ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ಹುಡುಕಿ ಆಮೇಲೆ ಸಿಕ್ಕಿದ್ದು. ಆಗ ನೆಗೋಸಿಯೇಷನ್ ಮಾಡಿದ್ರು ಅವ್ರು 1 ಲಕ್ಷ ಅಂದ್ರೆ ಫಸ್ಟ್ ಗೆ. ಹೌದು, 1 ಲಕ್ಷ ಅಂದ್ರು. ಆಮೇಲೆ ಅದನ್ನ ನೆಗೋಶಿಯೇಟ್ ಮಾಡಿ ಅದ ಹೆಂಗೋ 50ಗೆ ತಿರ್ಗಾ ಮಾಡಿದಾಯ್ತು. ಅದನ್ ಮಾಡಕ್ಕೂ ಬೆಳಗ್ಗೆಯಿಂದ ರಾತ್ರಿವರೆಗೂ ಒದ್ದಾಡಿದಾಯ್ತು. ನಮ್ಗೂ ಅದನ್ನು ಏನ್ ಈಸಿಯಾಗಿ ಏನೋ ಸಿಗಲ್ಲ. ಆದ್ರೆ ಈ ಡೆಫಿನೆಟ್ ಆಗಿ ಇದು ಆಗ್ತಾ ಇದೆ.
ಈ ತರ ಆಗದಿದ್ರೆ ಈಗ ಸರ್ಕಾರದವ್ರು ಹೇಳ್ತಾರೆ ಬೇಕಾದಂತಹ ವ್ಯವಸ್ಥೆ ಇದೆ, ಯಾವುದೇ ರೀತಿಯ ಸಮಸ್ಯೆ. ಹಾಗಾದ್ರೆ ಕಾಳಸಂತೆಯಲ್ಲಿ ಈ ತರ ಬಿಕ್ರಿ ಆಗ್ತಾ ಇದೆ, ಮಾರಾಟ ಆಗ್ತಾ ಇದೆ ಅಂದ್ರೆ ಸರ್ಕಾರ ಅಟ್ ಲೀಸ್ಟ್ ಇದನ್ನ ನೋಡ್ಬೇಕಲ್ಲ, ಎಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ಪತ್ತೆ ಹಚ್ಚುವ ಕೆಲಸ ನೋಡ್ಬೇಕು. 100% ನೋಡ್ಬೇಕು. ಈಗ ನಮ್ಮಂತವ್ರು ಎಷ್ಟ್ ಜನ ಇರ್ತಾರೆ, ಸಾವಿರಾರು ಜನ ಇರ್ತಾರೆ. ಈಗ ಡೈಲಿ ಎಷ್ಟ್ ಜನ ಕೋವಿಡ್ ಪೇಷಂಟ್ಸ್ ಈಗ ಬರ್ತಾ ಇದಾರೆ? ಡೈಲಿ ಪ್ರತಿಯೊಬ್ರು ಕಾಲ್ ಮಾಡ್ತಾರೆ ಸರ್, ಪ್ರತಿಯೊಬ್ರು ರೆಮ್ಡೆಸಿವಿರ್ ಏನಾದ್ರೂ ಸಿಗುವ ಚಾನ್ಸಸ್ ಇದೆಯಾ ಅನ್ನುವಂತವ್ರು ಕೇಳುವ 100 ಜನ ಫೋನ್ ಮಾಡ್ತಾರೆ. 100% ಈಗ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆಯಲ್ಲ. ಈಗ ಲಾಸ್ಟ್ ವೀಕ್ ಎಲ್ಲ 25 ಆತರ ಏನೋ ಮಾಡ್ತಾ ಇದ್ರಂತೆ, ಅದಕ್ ಮುಂಚೆ 10 ಇತ್ತು. ಇವಾಗೆಲ್ಲ ಟ್ರಕ್ ಕಂಟ್ರೋಲ್ ಮಾಡಿದ್ಮೇಲೆ ಇವಾಗ ಇಷ್ಟಕ್ ಮಾಡಿದ್ರೆ, ಅದು ಗೌರ್ಮೆಂಟ್ ಮುಖಾಂತರ ಈಗ ಅವರು ಟೈಟ್ ಮಾಡಕ್ ಮಾಡಿದ್ರು. ಈಗ ಅದು ಈ ತರ ಮಿಸ್ ಯೂಸ್ ಆಗ್ತಾ ಇದೆ. ನಮ್ಗಂತೂ ಎಲ್ಲ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಈ ಕೋವಿಡ್ ಇಂದ. ಈಗ ನೀವ್ ಹೇಳಿದ್ರಿ 100,000 ಅಂತ ಹೇಳಿ, ಇನ್ನೂ ಎಷ್ಟೋ ಜನರಿಗೆ 100,000 ಮೇಲೆನೆ ಎಷ್ಟ್ ಜನರ ಈ ತರ ತಗೊಂಡಿದಾರೋ ಇಂತಹ ಸಂದರ್ಭದಲ್ಲಿ ಅಂತ ಹೇಳಿ, ಕಾಳ ಸಂತೆಯಲ್ಲಿ ಈ ತರ ಮಾರಾಟ ಮಾಡೋರು ಸರ್ ಮಾನವೀಯತೆನೂ ನೋಡ್ತಾ ಇಲ್ವಲ್ಲ ಅಂತ ಹೇಳಿ, ಸರ್ಕಾರನು ಕಂಟ್ರೋಲ್ ಮಾಡ್ತಾ ಇಲ್ವಲ್ಲ ಇದನ್ನ? 100% ಮಾಡ್ತಾ ಇದಾರೆ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ನಮ್ಗೆ. ಈಗ ನಮ್ಮೇನೋ ಏನೋ ಈಗ ಕಾಸಿತ್ತು ಹೋಗಿ ಕೊಟ್ಬಿಟ್ಟು ಬಂದ್ವಿ. ನಿಜ ಕಾಸಿಲ್ಲದವರು ಕಾಸಿಲ್ದೇ ಇರೋರು ಏನ್ ಮಾಡೋದು? ಪ್ರಾಣನೇ ಹೋಗ್ಲಿ ಅಂತ ಬಿಟ್ಬಿಡ್ಬೇಕೇನೋ. ಅಷ್ಟೇ ಆಗ್ತಾ ಇರೋದು ಇವಾಗ. ಈಗ ಡೈಲಿ ನಾವು ಕೇಸಸ್ ನೋಡ್ತಾ ಇದೀವಿ. ಒಂದೊಂದು ಇವಾಗ ನಾವು ಒಂದೊಂದು ಮಶಾಣ ತಗೊಂಡ್ರೆ ಎಷ್ಟ್ ಹೋಗ್ತಾ ಇದ್ರೆ, ಎಷ್ಟ್ ಜನ ಪಾಪ ಸಾಯ್ತಾ ಇದ್ರೆ. ಈ ಸತಿ ಅಂತೂ ಮಾನವೀಯತೆ ಇಲ್ಲ ಸರ್. ಈಗ ನೀವು ತುಂಬಾ ಕಡೆಗಳ ಪ್ರಯತ್ನ ಪಟ್ರಿ, ಎಲ್ಲಾ ಕಡೆ ಕೇಳುವಂತ ಸಂದರ್ಭದಲ್ಲಿ ಈ ತರನೇ ಒಬ್ಬೊಬ್ರು ಏನಾದ್ರೂ ದುಡ್ಡಿಗೆ ಹೇಳಿರುವಂತದ್ದು ಇತ್ತ ಹೇಗೆ ಅಂತ ಹೇಳಿ? ಇದೆ 100% ಇದೆ, ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ರೀತಿಯಾಗಿ. ಹೌದೌದು, ಇದೆ 100%. ನಾನೇ ಹೇಳಿದ್ನಲ್ಲ, ಈಗ ಫಸ್ಟ್ ವೀಕ್ ಅಲ್ಲಿ ನಮ್ಗೆ 10,000 ಆತರ ಇದ್ ಮಾಡ್ತಾ ಇದ್ರು, ಇದ್ರೆ ಕೊಡ್ರಪ್ಪ 10,000 ಆದ್ರೂ ಕೊಡ್ರಪ್ಪ ಏನೋ ಪರವಾಗಿಲ್ಲ ಅಂತ. ನೆಕ್ಸ್ಟ್ 25 ಆತರ ಹೋಗಿದೆ, ಈಗ 51 lakh ಮಾತಾಡಿದ್ರೆ ದುಡ್ಡು ಈಗ ಕೇಳಿದ್ರೆ ಈಗ ಪ್ರಾಣ ಉಳಿಸ್ಲೇಬೇಕಲ್ಲ, ತಗೊಂಡೋಗ್ ಕೊಡ್ತಾರೆ ಅಂತ ಗೊತ್ತು, ಕೊಡ್ತಾರೆ ಇಸ್ಕೊಳ್ತಾರೆ ಮಾಡ್ತಾರೆ ಅಷ್ಟೇ. ಈಗ ಯಾರೇ ರೆಮ್ಡಿಸಿವಿರ್ ಕೊಡಬೇಕು ಅಂದ್ರು ಅವ್ರಿಗೆ ತನ್ನದೇ ಆದಂತಹ ಒಂದು ಸರ್ಕಾರದ ಆದೇಶ ಇರ್ಲೇಬೇಕು ಅಂತ ಹೇಳಿ. ಹಾಗಾದ್ರೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಇವ್ರ ಇದನ್ನ ಕೊಡ್ತಾರೆ ಇವ್ರಿಗೆ, ಹಾಗಾದ್ರೆ ಸರ್ಕಾರನೇ ಏನೋ ಅವಕಾಶ ಕೊಟ್ಟಂಗಾಯ್ತಲ್ವಾ ಇಲ್ಲಿ? ಹೌದು, ಸರ್ಕಾರನೇ ಅವಕಾಶ ಕೊಟ್ಟಿದೆ ಈಗ. ಅಂದ್ರೆ ಅವ್ರು ಕೊಟ್ಟಿದ್ದಾರೆ ಅಂದ್ರೆ ಈಗ ಅವರು ಟೈಟ್ ಮಾಡಿದ್ರೆ ಇದು ಬ್ಲಾಕ್ ಅಲ್ಲಿ ಹೋಗ್ತಾ ಇದೆ ಅಷ್ಟೇ. ಈಗ ಅದೇ ಹೇಳಿದ್ನಲ್ಲ, ಈಗ ಪೂರ್ ಪೀಪಲ್ ಆಗ್ಲಿ ಪಾಪ ಈಗ ಕೆಲಸ ಮಾಡೋರಾಗ್ಲಿ ಏನ್ ಮಾಡ್ತಾರೆ? ನಿಜ ಕಷ್ಟ ಇದೆ, ಕಷ್ಟ ತುಂಬಾ. ಈಗ ಮೊನ್ನೆ ಅಶ್ವಥ್ ನಾರಾಯಣ ಅವ್ರು ಹೇಳ್ತಾ ಇದ್ರು, ನಮ್ಮ ಹತ್ರ ಬೇಕಾದಂತಹ ಎಲ್ಲಾ ರೀತಿಯಲ್ಲಿ ರೆಮ್ಡೆಸಿವಿರ್ ಇದೆ, ಯಾವುದೇ ರೀತಿಯಲ್ಲಿ ಕೊರತೆ ನಮ್ಮಲ್ಲಿ ಇಲ್ಲ, ನಾವು ಡ್ರಗ್ ಕಂಟ್ರೋಲ್ ಅವ್ರ ಹತ್ರ ಮಾನಿಟರ್ ಮಾಡಕ್ಕೆ ಹೇಳಿದೀವಿ, ಆಡಿಟಿಂಗ್ ಮಾಡೋದಕ್ಕೆ ಹೇಳಿದೀವಿ ಅಂತ ಹೇಳಿ. ಹಾಗಾದ್ರೆ ಇದು ಯಾಕೆ ಬರ್ತಾ ಇಲ್ಲ ಹೊರಗಡೆ? ನೀವು ಏನು ಬೇಡ, ಒಂದೊಂದು ಹಾಸ್ಪಿಟಲ್ ನೀವು ಚೆಕ್ ಮಾಡ್ಕೋಬಿಡಿ, ಏನ್ ಹೇಳ್ತಾರೆ ಅವ್ರು ಕೇಳಿ ಅಷ್ಟೇ. ನಾವ್ ಹೇಳೋದ್ ಬೇಡ, ಡಾಕ್ಟರ್ ಹೇಳ್ತಾರೆ ಇನ್ನ ಬಂದಿಲ್ಲ, ಡಿಲೇ ಆಗ್ತಾ ಇದೆ, ಈಗ ಇವತ್ ಬರತ್ರೆ ನಾಳೆ ಬರುತ್ತೆ, ಇವತ್ತಿಂದ ನಾಳೆ ಸಾಯಂಕಾಲ ವರೆಗೂ. ಈಗ ಇದು ನಾನು ಹೇಳ್ತಾರಲ್ಲ, ಜನಸಾಮಾನ್ಯರು ಹೇಳ್ತಾ ಇದಾರೆ, ಡಾಕ್ಟರ್ಗಳ ಆಸ್ಪತ್ರೆಗಳಿಂದಲೂ ಕೂಡ ಇದೇ ರೀತಿಯಾಗಿ ಕಾಳಸಂತೆ ಆಗ್ತಾ ಇದೆ, ಮಾರಾಟ ಮಾಡ್ತಾ ಇದಾರೆ ಅವರೇ ಅಂತ ಹೇಳಿ. ನಾವು ಎಲ್ಲಾ ಡಾಕ್ಟರ್ಗಳನ್ನ ಆಸ್ಪತ್ರೆಗಳನ್ನ ದೂರೋದಲ್ಲ, ಆದ್ರೆ ಜನರಿಗೆ ಬಂದಿರುವಂತಹ ಅಭಿಪ್ರಾಯ ಇದು. ಈಗ ನಾವು ಕೊಟ್ಟಿರೋ ಹಾಸ್ಪಿಟಲ್ ಅವ್ರು ಏನು ಮಾಡಿಲ್ಲ, ಹಾಸ್ಪಿಟಲ್ ಅವ್ರು ಏನಂತಾರೆ ಇಂಜೆಕ್ಷನ್ ಬರ್ತಾ ಇಲ್ಲ, ಸರಿಯಾಗಿ ಕೊಡ್ತಾ ಇಲ್ಲ ಅಂತ. ಈಗ 10 ಕೇಳಿದ್ರೆ ರಿಕ್ವೈರ್ಮೆಂಟ್, 5 ಕೊಡ್ತಾರೆ. ಈಗ ಪೇಷಂಟ್ಸ್ ಈಗ ಲಂಗ್ ಇನ್ಫೆಕ್ಷನ್ ಇರೋರ್ಗೆ ಏನಾಗುತ್ತೆ, ಈಗ 2 hours ಅಲ್ಲೂ ಬ್ಲಾಕ್ ಆಗಿ ಅವ್ರು ತಿರುಗಬಹುದು, ಒಂದ್ 5 hours ಆಗ್ಬೋದು, 10 hours ಆಗ್ಬೋದು, ಅವ್ರವ್ರ ನಸೀಬ್ ಇರುತ್ತೆ. ಈಗ ಎಮರ್ಜೆನ್ಸಿ ಏನ ಆಯ್ತು ಅಂದ್ರೆ ಹೆಚ್ಚು ಕಮ್ಮಿ ಹೋದ್ರು. ಈಗ ಮೊನ್ನೆ ಒಂದು ಪೇಷಂಟ್ ಇದ್ರು, ಈಗ ಬೆಂಗಳೂರಲ್ಲೆಲ್ಲೂ ICU ಸಿಕ್ಕಿಲ್ಲ, ಹುಬ್ಳಿಗೆ ತಗೊಂಡೋಗಿ ಅಡ್ಮಿಟ್ ಮಾಡಿದ್ರೆ ಒಂದ್ ನೈಟ್ ಅಷ್ಟೇ, ಬೆಳಿಗ್ಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗೋ ಅಷ್ಟೇ ತೀರೋದ್ರು ಅವರು. ಆತರ ಕೇಸಸ್ ಎಷ್ಟಿದೆ, ಬೇಜಾನ್ ಇದೆ ಹಿಂಗೆ. ಇದು ಮೇನ್ ಇಂಜೆಕ್ಷನ್ ಸಿಗ್ತಾ ಇಲ್ಲ ಸರಿಯಾಗಿ, ಅದೊಂದು ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಅಲ್ಲ ಸರ್, ಈಗ ಪ್ರತಿದಿನ ನಾವು ಹೇಳ್ತಾ ಇರ್ತೀವಿ, ಪ್ರತಿಯೊಬ್ರು ಕೂಡ ಹೇಳ್ತಾರೆ ಆಕ್ಸಿಜನ್ ಸಿಗ್ತಾ ಇಲ್ಲ, ಬೆಡ್ ಸಿಗ್ತಾ ಇಲ್ಲ, ರೆಮ್ಡೆಸಿವಿರ್ ಸಿಗ್ತಾ ಇಲ್ಲ, ಏನು ನೀಡಿದೆ ಅದೇ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ಹಾಗಾದ್ರೆ ಏನ್ ಮಾಡ್ತಾ ಇದೆ? ಏನ್ ಮಾಡ್ತಾರೋ ಅವ್ರಿಗೆ ಕೇಳಬೇಕು. ಇವರು ಈ ತರ ಹೋಗ್ತಾ ಇದೆ, ಪ್ರತಿ ದಿನ ಕೂಡ ಲೆಕ್ಕ ಕೊಡ್ತಾ ಇದಾರೆ ಈ ತರ ಇಷ್ಟು ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ. ಈಗ ನಮ್ಗೆ ಸರ್ಕಾರ ಮುಖ್ಯನಾ ಪ್ರಾಣ ಮುಖ್ಯ ಅಂದ್ರೆ, ನಮ್ ಪ್ರಾಣ ಮುಖ್ಯ ಫಸ್ಟ್ ಹ್ಯೂಮನ್. ನಿಜ, ನಾವ್ ಬದುಕಿದ್ರೆ ಸರ್ಕಾರ ಅವರು ಒಬ್ರು ಮನುಷ್ಯ ತಾನೆ, ಬೇರೆ ಏನಿಲ್ವಲ್ಲ. ಅವ್ರಿಗೆಲ್ಲ ಕರೆಕ್ಟ್ ಆಗಿ ಆಗುತ್ತೆ, ಬೇರೆಯವ್ರು ಬೀದಿಲಿರೋರ್ಗ ತಾನೆ ಗೊತ್ತಾಗುತ್ತೆ, ಅವರವರ ಅನುಭವಕ್ಕೆ ಬಂದಾಗ ಎಲ್ಲವೂ ಅರ್ಥ ಆಗುತ್ತೆ ಸರ್. ನಿಧಾನವಾಗಿ. ಥ್ಯಾಂಕ್ ಯು ವಿನಯ್ ಅವರೇ, News18 ಜೊತೆ ಮಾತನಾಡಿದ್ದಕ್ಕಾಗಿ. ಆಕ್ಸಿಜನ್ ಕೊರತೆ ಎಲ್ಲಾ ಜಿಲ್ಲೆಗಳಲ್ಲೂ ಇದೆ, ಹೆಲ್ತ್ ಎಮರ್ಜೆನ್ಸಿ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡಬೇಕು ಅಂತ ಹೇಳಿ ಸಿಟಿ ರವಿ ಅವರೇ ಸರ್ಕಾರಕ್ಕೆ ಹೇಳಿದ್ದಾರೆ. ಸರ್ಕಾರಕ್ಕೆ ಬಿಜೆಪಿ ನಾಯಕರೇ ಚೀಮಾರಿಯನ್ನ ಹಾಕಿದ್ದಾರೆ. ಇದು ನಾವು ಸುಮ್ಮನೆ ನೋಡ್ಕೊಂಡು ಕುತ್ಕೊಳ್ಳುವಂತಹ ಪರಿಸ್ಥಿತಿ ಅಲ್ಲ,
ಹೆಲ್ತ್ ಎಮರ್ಜೆನ್ಸಿ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡಬೇಕು. ಯಾವುದಕ್ಕೆ ಮೊದಲು ಪ್ರಯಾರಿಟಿ ಕೊಡಬೇಕು, ಯಾವುದಕ್ಕೆ ಮೊದಲು ಇಂಪಾರ್ಟೆನ್ಸ್ ಕೊಡಬೇಕು ಅದಕ್ಕೆ ಕೊಡಬೇಕು. ಅದನ್ನ ಹೊರತುಪಡಿಸಿ ಈ ತರಗಳನ್ನ ಕೊರತೆಗಳು ಇದೆ ಅನ್ನೋದನ್ನ ಹೇಳ್ಕೊಂಡು ಕೂರುವಂತಹ ಸಮಯ ಅಲ್ಲ ಇದು ಅಂತ ಹೇಳಿ ಈಗ ಸಿಟಿ ರವಿಯವರೇ ಸರ್ಕಾರಕ್ಕೆ ಚೀಮಾರಿಯನ್ನ ಹಾಕಿದ್ದಾರೆ. ಒಂದು ವೇಳೆ ಆಕ್ಸಿಜನ್ ಕೊರತೆಯಿಂದನೇ ಅಷ್ಟು ಮಂದಿ ಸಾವನ್ನಪ್ಪಿದ್ದಾರೆ ಅಂದ್ರೆ ಇದಕ್ಕೆ ಸರ್ಕಾರವೇ ಹೊಣೆ ಅಂತ ಹೇಳಿ ಸಿಟಿ ರವಿಯವರು ಕೂಡ ಇದನ್ನ ಒಪ್ಪಿಕೊಂಡಿದ್ದಾರೆ, ಸರ್ಕಾರಕ್ಕೆ ಚೀಮಾರಿಯನ್ನ ಹಾಕಿದ್ದಾರೆ. ಕಾರಣಕ್ಕೇನೆ ಸತ್ತಿದ್ರೆ ಅದಕ್ಕೆ ಸರ್ಕಾರದ ನಿರ್ಲಕ್ಷ್ಯನೇ ಹೊಣೆ ಅಂತ ಹೊತ್ಕೋಬೇಕಾಗುತ್ತೆ. ಹೆಲ್ತ್ ಎಮರ್ಜೆನ್ಸಿ ಅಂತ ಪರಿಗಣಿಸಿ ಆದ್ಯತೆಯನ್ನು ಅದಕ್ಕೆ ಕೊಡಬೇಕು ಅನ್ನುವಂಥ ಮಾತನ್ನೇ ಇವತ್ತು ಒತ್ತಿ ಒತ್ತಿ ಹೇಳಿದ್ದೀನಿ, ಈಗಲೂ ಅದನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದು ಹೆಲ್ತ್ ಎಮರ್ಜೆನ್ಸಿ ಅಂತ ಹೇಳಿ ಡಿಕ್ಲೇರ್ ಮಾಡಿ, ನಾವು ಪೊಲಿಟಿಕಲ್ ಎಮರ್ಜೆನ್ಸಿ ನೋಡಿದ್ದೀವಿ, ಅದು ಸ್ವಾರ್ಥಕ್ಕಾಗಿದ್ದು. ಇದು ಜನರ ರಕ್ಷಣೆಗೆ ಹೆಲ್ತ್ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯ ಸಂಪನ್ಮೂಲಗಳನ್ನು ಒದಗಿಸಬೇಕು. ಸಮರೋಪಾದಿಯಲ್ಲಿ ಇದರ ಪರಿಸ್ಥಿತಿಗಳು ಕೈಮೀರಿ ಇನ್ನಷ್ಟು ಹೋದರೆ ಇನ್ನಷ್ಟು ಅನಾಹುತಗಳು ಆಗದ ರೀತಿಯಲ್ಲಿ ಎಚ್ಚರ ವಹಿಸಬೇಕಾಗಿರೋದು ನಮ್ಮ ಕರ್ತವ್ಯ. ಅದನ್ನೇ ಆದ್ಯತೆಯಲ್ಲಿ ಮಾಡಬೇಕು. ಆಕ್ಸಿಜನ್ ಕಾರಣಕ್ಕೇನೆ ಸತ್ತಿದ್ರೆ ಅದಕ್ಕೆ ಸರ್ಕಾರದ ನಿರ್ಲಕ್ಷ್ಯನೇ ಹೊಣೆ ಅಂತ ಹೊತ್ಕೋಬೇಕಾಗುತ್ತೆ. ಹೆಲ್ತ್ ಎಮರ್ಜೆನ್ಸಿ ಅಂತ ಪರಿಗಣಿಸಿ ಆದ್ಯತೆಯನ್ನು ಅದಕ್ಕೆ ಕೊಡಬೇಕು ಅನ್ನುವಂಥ ಮಾತನ್ನೇ ಇವತ್ತು ಒತ್ತಿ ಒತ್ತಿ ಹೇಳಿದ್ದೀನಿ, ಈಗಲೂ ಅದನ್ನು ಹೇಳಲಿಕ್ಕೆ ಬಯಸ್ತೇನೆ. ಚಿಕ್ಕಬಳ್ಳಾಪುರದ ಜನರಿಗೆ 15% ಬೆಡ್ಗಳನ್ನ ಬೆಂಗಳೂರಿನ ಆಸ್ಪತ್ರೆಗಳಲ್ಲಿ ರಿಸರ್ವ್ ಮಾಡಬೇಕು ಅಂತ ಹೇಳಿ ಆದೇಶವನ್ನೇ ಹೊರಡಿಸಿದ್ರು ಆರೋಗ್ಯ ಸಚಿವರಾಗಿರುವಂತಹ ಡಾಕ್ಟರ್ ಸುಧಾಕರ್ ಅವರು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಮಾತನಾಡಿದ್ದಾರೆ ಸಿಟಿ ರವಿ ಅವರು. ಚಿಕ್ಕಬಳ್ಳಾಪುರಕ್ಕೆ ಮಾತ್ರ ಬೆಡ್ ಅನ್ನ ರಿಸರ್ವ್ ಮಾಡಿಸ್ಕೊಂಡ್ರಿ ಸುಧಾಕರ್ ಅವರೇ, ಚಿಕ್ಕಬಳ್ಳಾಪುರಕ್ಕೆ ಮಾತ್ರ ನೀವು ಸಚಿವರಲ್ಲ, ಆರೋಗ್ಯ ಸಚಿವರ ಮೇಲೆ ಬಿಜೆಪಿ ನಾಯಕರಾಗಿರುವ ಸಿಟಿ ರವಿ ಸಿಟ್ಟನ್ನ ತೋರಿಸಿದ್ದಾರೆ. ಎಲ್ಲಾ ರಾಜ್ಯ ಎಲ್ಲಾ ಜಿಲ್ಲೆಗಳಲ್ಲಿ ಏನೇನಾಗ್ತಾ ಇದೆ ನೋಡ್ಬೇಕು. ಇಡೀ ಒಂದು ಕರ್ನಾಟಕದಲ್ಲಿ ಅವರು ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರಾಗಿರೋದು, ಆರೋಗ್ಯ ಸಚಿವರಾಗಿರೋದು, ಆದ್ರೆ ಇಂತಹ ಸಂದರ್ಭದಲ್ಲಿ ಕೇವಲ ಒಂದು ಜಿಲ್ಲೆಗೆ ಮಾತ್ರ ಇಂಪಾರ್ಟೆನ್ಸ್ ಕೊಡುವಂತಹ ಅವಶ್ಯಕತೆ ಇತ್ತ ಅನ್ನೋದನ್ನ ಕೇಳಿದ್ದಾರೆ. ಅವರು ಇಡೀ ರಾಜ್ಯದ ಆರೋಗ್ಯ ಸಚಿವರು, ಚಿಕ್ಕಬಳ್ಳಾಪುರ ಕ್ಷೇತ್ರದ ಆರೋಗ್ಯ ಸಚಿವರಲ್ಲ. ಆ ರೀತಿ ಆಲೋಚನೆ ಮಾಡ್ತಕ್ಕಂಥದ್ದು ಲಕ್ಷಣ ಆಗಲಿ. ನಮ್ಮ ಜಿಲ್ಲೆಗೆ ಬೆಂಗಳೂರಿಂದಲೂ ಬಂದು ರೋಗಿಗಳು ಬಂದಿದ್ದಾರೆ. ಡಾಕ್ಟರ್ ಕೇಳಿದ್ರು, ಡಿಸ್ಟಿಕ್ ಸರ್ಜನ್ ಸರ್ ಬೆಂಗಳೂರಿಂದ ಬಂದಿದ್ದಾರೆ ಅಂತ. ನಾನು ಹೇಳ್ತೇನೆ, ನೀವು ರೋಗಿಗಳು ಅಂತ ನೋಡಬೇಕು, ಯಾವ ಊರಿನವರು ಅಂತ ನೋಡಂಗಿಲ್ಲ. ಬಂದಿರೋರಿಗೆ ಟ್ರೀಟ್ಮೆಂಟ್ ಕೊಡಿ, ಇರೋ ಎಷ್ಟು ಬೆಡ್ ಇದೆ ಅಷ್ಟು ಅವಕಾಶ ಮಾಡಿಕೊಡಿ, ಬರದೆ ಆ ಉಳಿದಿದ್ದನ್ನ ಏನ್ ಮಾಡಕ್ಕಾಗುತ್ತೆ. ನಮ್ಮ ಜಿಲ್ಲೆಯವರು ಬಂದ್ರೆ ಏನ್ ಮಾಡೋದು ಸರ್ ಆಮೇಲೆ ಅಂತ ಕೇಳಿದ್ರು. ನಾನು ಹೇಳ್ದೆ, ಈಗ ನೀವು ನೋಡ್ಬೇಕಾಗಿರೋದು ರೋಗಿಗಳು ಅಂತೇಳಿ. ಇಲ್ಲಿ 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 ಓವರ್ ಲೋಡ್ ಆದಾಗ ಅವ್ರು ಎಲ್ಲಿ ಖಾಲಿ ಇದೆ ಅಂತ ಹುಡ್ಕೊಂಡು ಬಂದ್ರು, ನಮ್ಮ ಜಿಲ್ಲೆಗೆ ಬಂದಿದ್ದಾರೆ, ನಾವು ತಪ್ಪು ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ವಿಶಾಲ ಮನಸ್ಸಿನವರಾಗಬೇಕು. ರಾಜ್ಯದಲ್ಲಿ ಬರುವಂತ ಯಾವುದೇ ಜನ, ಬೇರೆ ರಾಜ್ಯದವರು ಇಲ್ಲಿ ಈ ರಾಜ್ಯದಲ್ಲಿ ವಾಸ ಇದ್ರು ಕೂಡ ಅವ್ರು ನಮ್ಮವರೇ, ಹಾಗಂತ ಪರಿಗಣಿಸ್ಬೇಕು. ಪರಿಗಣಿಸಿ ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡಬೇಕು. ನಮಗೆ ನಾವು ಸಂವಿಧಾನದ ಅಡಿಯಲ್ಲಿ ದುರಂತ ಇದೆಯಲ್ಲ, ಯಾರು ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲದಂತಹ ಒಂದು ದುರಂತ. ಈ ಹಿನ್ನೆಲೆಯಲ್ಲಿ ಇವತ್ತು ಸಚಿವ ಸುಧಾಕರ್ ಅವರ ಕಾರಿಗೆ ಅಲ್ಲಿನ ಜನ ಮುತ್ತಿಗೆ ಹಾಕಿದ್ದಾರೆ. ಕೊಲೆ ಗಡುಕ ಆರೋಗ್ಯ ಮಂತ್ರಿ ಅಂತ ಹೇಳಿ ಜನ ಧಿಕ್ಕಾರವನ್ನ ಕೂಗಿದ್ದಾರೆ. ರೈತರ ಮನವಿಯನ್ನ ಸ್ವೀಕರಿಸಿಲ್ಲ ಸುಧಾಕರ್ ಅವರು. ಆ ಸಂದರ್ಭದಲ್ಲಿ ಅವರ ವಿರುದ್ಧ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈಗಾಗಲೇ ರೈತರ ಮನವಿಯನ್ನು ಕೂಡ ಸ್ವೀಕರಿಸೋದಿಕ್ಕೆ ಅಲ್ಲಿ ಸಾಧ್ಯ ಆಗಿಲ್ಲ ಅವರಿಗೆ. ಯಾಕಂದ್ರೆ ಇಂತಹ ಒಂದು ಸಿಚುವೇಶನ್ ಇದೆ ಅಲ್ಲಿ, ತಾವೇ ಮಾಡಿಕೊಂಡಂತಹ ಸಿಚುವೇಶನ್, ಜೊತೆಗೆ ಇನ್ನೂ ಕೂಡ ಸಮಸ್ಯೆ ಇದೆ ಅಂತ ಹೇಳಿ ರೈತರು ಹೇಳ್ತಾರೆ. ಆದ್ರೆ ರೈತರ ಮನವಿಯನ್ನು ಕೂಡ ಸ್ವೀಕರಿಸುವಂತಹ ಮನಸ್ಸು ಇಲ್ಲ, ಸೌಜನ್ಯ ಕೂಡ ಅಲ್ಲಿ ಕಾಣಿಸ್ತಾ ಇಲ್ಲ ಅವರಿಗೆ. ಅದೇ ಕಾರಣಕ್ಕಾಗಿ ಅಲ್ಲಿ ಆರೋಗ್ಯ ಮಂತ್ರಿ ಅಂತ ಹೇಳಿ, ಕೊಲೆ ಗಡುಕು ಆರೋಗ್ಯ ಮಂತ್ರಿ ಅಂತ ಹೇಳಿ ಅಲ್ಲಿನ ರೈತರು ಧಿಕ್ಕಾರವನ್ನ ಕೂಗ್ತಾರೆ. ರೈತರ ಮನವಿಯನ್ನು ಕೂಡ ಸ್ವೀಕರಿಸುವಂತಹ ಪ್ರಯತ್ನವನ್ನ ಕೂಡ ಮಾಡಿಲ್ಲ. ಅವ್ರು ಕೇಳ್ತಾ ಇದ್ದಾರೆ ಅಟ್ ಲೀಸ್ಟ್ ಈ ತರ ಸಮಸ್ಯೆ ಇದೆ ಅಂತ ಹೇಳಿ. ಯಾವ್ಯಾವ ಸಮಸ್ಯೆಗಳಿದೆ, ಯಾವ ರೀತಿಯಾದ ಸಿಚುವೇಶನ್ ಇದೆ, ಎಂತೆಂತಹ ಪರಿಸ್ಥಿತಿ ಇದೆ ಎಲ್ರಿಗೂ ಕೂಡ ಗೊತ್ತಿದೆ. ಬಟ್ ಅಟ್ ಲೀಸ್ಟ್ ಜನರ ಮನವಿಯನ್ನು ಕೂಡ ಸ್ವೀಕರಿಸೋದಕ್ಕೆ ಇವರುಗಳಿಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಹಾಗಾದ್ರೆ ಎಷ್ಟರ ಮಟ್ಟಿಗೆ ಸರ್ಕಾರ ಒಂದು ರೀತಿಯಾದ ನಿರ್ಲಕ್ಷ್ಯವನ್ನ ಮಾಡ್ತಾ ಇದೆ, ಬೇಜವಾಬ್ದಾರಿಯಿಂದ ವರ್ತನೆ ಮಾಡ್ತಾ ಇದೆ ಅಂತ ಹೇಳಿ. ಒಂದ್ ಕಡೆ ಈ ರೀತಿಯಾಗಿ ಜನ ಸಾಯ್ತಾ ಇದ್ದಾರೆ, ದುರಂತಗಳು ಆಗ್ತಾ ಇದೆ. ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಆ ವ್ಯವಸ್ಥೆಗಳಿಲ್ಲ, ಎಲ್ಲ ಅವ್ಯವಸ್ಥೆಯ ಆಗರ ಆಗ ಹೋಗಿದೆ. ಪ್ರತಿದಿನ ಬಂದು ನಾವು ಈ ರೀತಿ ವ್ಯವಸ್ಥೆ ಮಾಡಿದೀವಿ, ಈ ರೀತಿಯಾಗಿ ಎಲ್ಲವೂ ಕೂಡ ಸರಿ ಇದೆ, ಏನೂ ಕೊರತೆ ಇಲ್ಲ ನಮ್ಮಲ್ಲಿ ಅಂತ ಹೇಳ್ತಾರೆ. ಆದ್ರೆ ಪ್ರತಿ ದಿನ ಸಾವಿನ ಮುಖ ನೋಡುವಂತಹ ಪರಿಸ್ಥಿತಿ ಪ್ರತಿಯೊಬ್ಬ ಮನೆಯವರಿಗೂ ಕೂಡ ಆಗ್ತಾ ಇದೆ. ಅವರ ಮನೆಯವರು ಇವತ್ತು ಬದುಕ್ತಾರೋ ಇಲ್ವೋ ಅಂತ ಹೇಳಿ ಈಗ ಇರುವಂತಹ ಸಿಚುವೇಶನ್ ಅನ್ನ ನಿರ್ಮಾಣ ಮಾಡಿದೆ ಸರ್ಕಾರ. ಹಾಗಾಗಿ
ಜನ ಆಕ್ರೋಶಗೊಂಡಿದ್ದಾರೆ. ಇಡೀ ಸರ್ಕಾರದ ವಿರುದ್ಧ ಚೀಮಾರಿ ಹಾಕ್ತಾ ಇದ್ದಾರೆ. ಸಚಿವ ಸುಧಾಕರ್ ವಿರುದ್ಧ ಅಲ್ಲಿನ ಜನ ಆಕ್ರೋಶಗೊಂಡಿದ್ದಾರೆ. ರೈತರು ಅಲ್ಲಿ ಮನವಿಯನ್ನು ಸ್ವೀಕರಿಸಿ ಅಂತ ಕೇಳ್ತಾರೆ, ಆದ್ರೆ ಅದ್ಯಾವುದಕ್ಕೂ ಕೂಡ ತಲೆನೇ ಹಾಕಲ್ಲ ಅಲ್ಲಿ ಆರೋಗ್ಯ ಸಚಿವರು. ನಾವು ಯಾವುದೇ ರೀತಿಯಲ್ಲೂ ಈಗ ಮನವಿಯನ್ನು ಸ್ವೀಕರಿಸುವುದಕ್ಕೆ ಸಮಯ ಅಲ್ಲ ಅಂತ ಹೇಳ್ತಾರೆ. ಆ ಒಂದು ಕೋಪಕ್ಕೆ ಸಾಕಷ್ಟು ಜನ ರೈತರಲ್ಲಿ ಆಕ್ರೋಶವನ್ನು ಹೊರಹಾಕಿರೋದನ್ನ ಗಮನಿಸಬಹುದು. ಕೊಲೆಗಡುಕ ಆರೋಗ್ಯ ಸಚಿವರು ಅಂತ ಹೇಳೇ ಬಿಡ್ತಾರೆ. ಯಾಕಂದ್ರೆ ಒಂದ್ ರೀತಿಯಲ್ಲಿ ಈಗ ಅದೇ ರೀತಿಯಂತ ಆಪದನ್ನು ಸರ್ಕಾರ ಎದುರಿಸಲೇಬೇಕಾಗಿದೆ. ಅಂತಹ ಸಿಚುವೇಶನ್ ನಿರ್ಮಾಣ ಮಾಡಿಕೊಂಡಿರೋದು ಸರ್ಕಾರ, ಜೊತೆಗೆ ಇದರ ಜವಾಬ್ದಾರಿಯನ್ನ ಸಚಿವರುಗಳೇ ಇದನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಬೇರೆ ಯಾರು ತೆಗೆದುಕೊಳ್ಳೋಕೆ ಸಾಧ್ಯನೇ ಇಲ್ಲ. ಈ ತರ ಪ್ರತಿದಿನ ಅಲ್ಲಾಗಿದೆ, ಈ ತರ ಆಗಿದೆ, ಕೊರತೆಗಳಿದೆ ಅನ್ನೋದನ್ನ ಹೇಳಬೇಕಾಗಿತ್ತು. ಈ ತರ ಸಮಸ್ಯೆ ಇದೆ ಅಂತ ಹೇಳಿ ಅದನ್ನ ತೇಪೆ ಹಾಕುವ ಪ್ರಯತ್ನವನ್ನ ಮಾಡಲಾಗಿತ್ತು ಇಲ್ಲಿವರೆಗೂ ಕೂಡ. ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ಈ ಸರ್ಕಾರಕ್ಕೆ ಏನಾಗಿದೆ, ಜನಪ್ರತಿನಿಧಿಗಳಿಗೆ ಏನಾಗಿದೆ, ಸಚಿವರುಗಳಿಗೆ ಏನಾಗಿದೆ, ಏನ್ ಮಾಡೋದಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿ. ಬೆಡ್ ಅನ್ನ ಆಕ್ಸಿಜನ್ ಅನ್ನ ಕೊಡಿಸುವಂತಹ ಯೋಗ್ಯತೆ ಅಂತೂ ಇಲ್ಲ. ಇಂತಹ ಯೋಗ್ಯತೆ ಇಲ್ಲದವರು 24 ಜನ ಸತ್ರು ಸಾವನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ. ಆದ್ರೆ ಮತ್ತೊಂದು ಕಡೆ ಶವ ಸಂಸ್ಕಾರದ ಜಾಗದಲ್ಲೂ ಸ್ಮೈಲಿಂಗ್ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಸಾವನ್ನ ಬಯಸುವಂತಹ ಒಂದು ಫ್ಲೆಕ್ಸ್ ಗಳನ್ನ ಹಾಕ್ತಾ ಇದ್ದಾರೆ. 24 ಜನ ಸಾವನ್ನಪ್ಪಿದ್ದಾರೆ, ಅದನ್ನ ಸಮರ್ಥಿಸಿಕೊಳ್ತಾರೆ. ಇವತ್ತು ಏನಾಯ್ತು, ಎಷ್ಟು ಮಂದಿ ಕೋವಿಡ್ ಇಂದ ಸತ್ರು, ಯಾವ ರೀತಿಯಾಗಿ ಆಕ್ಸಿಜನ್ ಕೊರತೆಯಿಂದ ಸತ್ರು ಅಂತ ಹೇಳಿ ಅದಕ್ಕೆ ಸಮರ್ಥನೆ ಮಾಡ್ಕೊಳ್ಳುವಂತಹ ಪ್ರಯತ್ನ. ಬಟ್ ಮತ್ತೊಂದು ಕಡೆ ಸತ್ತವರ ಮನೆಯವರಿಗೆ ಸಾಂತ್ವನ ಹೇಳುವ ಕೂಡ ತಾಕತ್ತಿಲ್ಲ ಈ ಸರ್ಕಾರಕ್ಕೆ, ಜನಪ್ರತಿನಿಧಿಗಳಿಗೆ. ಯಾರು ಕೂಡ ಇಲ್ಲಿವರೆಗೂ ಕೂಡ ಅವರ ಮನೆಯವರ ಹತ್ರ ಹೋಗಿ ಮಾತನಾಡಿ ಏನಾಯಿತು ಅಂತ ಕೇಳುವಂತಹ ಸೌಜನ್ಯ ಕೂಡ ಕಾಣಿಸಲಿಲ್ಲ. ಆದ್ರೆ ಸತ್ತವರ ಮನೆಯವರಿಗೆ ಬಿಟ್ಟಿ ಕಾಫಿ ನೀರು ಊಟ ಕೊಡ್ತಾರಂತೆ. ದುಃಖದ ಜಾಗದಲ್ಲಿ ನಗುವಿನ ಫೋಟೋವನ್ನ ಹಾಕಿಕೊಂಡಿದ್ದಾರೆ ಕಮಲಕಳಿಗಳು. ನಿಜವಾಗ್ಲೂ ಬುದ್ಧಿ ಇದೆಯೇನ್ರಿ ಇಂತಹ ಸಂದರ್ಭದಲ್ಲಿ ಈ ತರ ಮಾಡ್ತಾರ? ಪ್ರಚಾರ ಇಷ್ಟಕ್ಕೆ ಬೇಕಾ ಅನ್ನುವಂತಹ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಪ್ರಚಾರ ಬೇರೆ ಯಾವ್ದ್ರಲ್ಲಾದ್ರೂ ಮಾಡ್ಕೊಳ್ರಪ್ಪ, ಯಾವ ಒಳ್ಳೆ ಕೆಲಸ ಮಾಡಿದೀರಾ ಮಾಡ್ಕೊಳ್ಳಿ. ಆದ್ರೆ ಈಗ ಸಾವಿನ ಸುದ್ದಿ ಆಗ್ತಾ ಇರುವಂತದ್ದು, ಸಾವಿನ ಮನೆಗೆ ಹೋಗ್ತಾ ಇದ್ದಾರೆ. ಸಾವಲ್ಲೂ ಕೂಡ ಪ್ರಚಾರ ಬೇಕಾ ನಿಮ್ಗೆ? ಬೇಳೆಯನ್ನ ಬೇಯಿಸ್ಕೊಳ್ಬೇಕಾ? ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರೇ, ಇದೆಂತಹ ಪ್ರಚಾರ ನಿಮ್ದು? ಜನ ಸಾಯ್ತಿದ್ದಾರೆ, ನಿಮ್ಗೆ ಪ್ರಚಾರ ಪಡೆಯುವ ಹುಚ್ಚುತನ ಯಾಕೆ? ಸಾವನ್ನ ಕೂಡ ಸಮರ್ಥಿಸಿಕೊಳ್ತೀರಾ ಅಂತ ಕೇಳಬೇಕು. ಸಾವಲ್ಲೂ ಕೂಡ ಪ್ರಚಾರವನ್ನ ಇಲ್ಲಿ ಪಡಿತೀರಾ ಅಂತ ಹೇಳಿ ನಾವೀಗ ನಿಮ್ಗೆ ಫ್ಲೆಕ್ಸ್ ಅನ್ನ ತೋರಿಸಿದೀವಿ ನೋಡಿ. ಘಟಾನುಘಟಿ ನಾಯಕರುಗಳು ಸ್ಮೈಲಿಂಗ್ ಇರುವಂತಹ ಒಂದು ಫೋಟೋವನ್ನು ಕೂಡ ಹಾಕ್ತಾ ಇದ್ದಾರೆ. ಈಗಾಗಲೇ ಪ್ರಮುಖವಾಗಿ ಬಿಎಸ್ ಯಡಿಯೂರಪ್ಪ ಅವರಾಗಿರ್ಬೋದು, ವಿಶ್ವನಾಥ್ ಅವರಾಗಿರ್ಬೋದು, ಅರವಿಂದ ಲಿಂಬಾವಳಿ ಅವರಾಗಿರ್ಬೋದು, ಕಂದಾಯ ಸಚಿವ ಆರ್ ಅಶೋಕ್ ಆಗಿರ್ಬೋದು, ಎಲ್ಲರ ಫೋಟೋ ಕೂಡ ನಿಮ್ಗೆ ಕಾಣಿಸ್ತಾ ಇದೆ. ಬಹಳ ಖುಷಿಯಾಗಿದ್ದಾರೆ ಇವರು. ಹಾಗಾದ್ರೆ ಏನು ಸಾವಿನ ಬಗ್ಗೆ ಖುಷಿಯನ್ನು ಪಡ್ತಾ ಇದ್ದಾರೆ ಇವರು? ಅಲ್ಲಿ ಸೆಂಟೆನ್ಸ್ ಗಳನ್ನ ಓದಿ ನೀವು ಒಂದ್ಸಲ. ಉಚಿತ ಅಂತ್ಯ ಸಂಸ್ಕಾರ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಲ್ಲಿ ಮೃತಪಟ್ಟವರ ಉಚಿತ ಅಂತ್ಯ ಸಂಸ್ಕಾರಕ್ಕೆ ಗಿಡ್ಡೇನಹಳ್ಳಿಗೆ ಹೋಗುವ ದಾರಿ ಇದು. ಜೊತೆಗೆ ಉಚಿತವಾಗಿ ನೀರು ಕೊಡ್ತಾರಂತೆ, ಕಾಫಿ ಕೊಡ್ತಾರಂತೆ, ಟೀ ತಿಂಡಿ ಊಟದ ವ್ಯವಸ್ಥೆ. ಸಾವಿನ ಮನೆಯಲ್ಲಿ ಇದೆಲ್ಲ ಬೇಕೇನ್ರಿ ನಿಮ್ಗೆ? ನಾಚಿಕೆ ಆಗೋದಿಲ್ವಾ ಇದನ್ನ ಹೇಳೋದಿಕ್ಕೆ, ಈ ತರ ಪ್ರಚಾರ ಪಡೆಯೋದಿಕ್ಕೆ? ನಿಮ್ಗೆ ಅಟ್ಲೀಸ್ಟ್ ಮಾನವೀಯತೆ ಇದ್ರೆ, ಸೇವೆ ಮಾಡಬೇಕು ಅಂತ ಏನಾದ್ರೂ ಇದ್ರೆ, ಖಂಡಿತವಾಗ್ಲೂ ಬದುಕಿಸುವ ಪ್ರಯತ್ನ ಮಾಡಿ. ಸಾವನ್ನಪ್ಪುವಂತಹ ಒಂದು ಪ್ರಯತ್ನದ ವಿಚಾರದಲ್ಲಿ ಪ್ರಚಾರ ತಗೊಳ್ಳೋದಿಕ್ಕೆ ಹೋಗ್ಬೇಡಿ, ಜನರನ್ನ ಸಾಯಿಸ್ಬೇಡಿ. ಜನ ಆ ಸಂದರ್ಭದಲ್ಲಿ ಊಟ ತಿಂಡಿ ಏನಾದ್ರೂ ಮಾಡೋದಿಕ್ಕೆ ಆಗತ್ತಾ? ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಮಂಜುನಾಥ್, ಈ ತರ ಎಲ್ ಹಾಕಿರೋದು ನಿಮ್ಗೆ ಬೇಕೇನ್ರಿ? ಈ ತರ ಪ್ರಚಾರ ಪಡ್ಕೊಳ್ಳುವಂತಹ ಗೀಳಿ ಹಾಕಿನ್ರಿ ಇವ್ರಿಗೆ? ಖಂಡಿತ ನವೀತ, ಯಾಕಂದ್ರೆ ಈ ಜನ ಉಗಿತಾ ಇರೋದಕ್ಕೂ ಸರ್ಕಾರ ಮಾಡ್ತಿರೋದಕ್ಕೂ ನಿಜಕ್ಕೂ ಕೂಡ ಅಷ್ಟೇ ಒಂದ್ ರೀತಿ ತಾಳೆ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದ್ ಕಡೆ ಕೋವಿಡ್ ನಿಂದಾಗಿ ಸಾವಿನ ಸಂಖ್ಯೆ ಕೂಡ ಅಷ್ಟೇ ದಿನೇ ದಿನೇ ಜಾಸ್ತಿ ಆಗ್ತಿದೆ. ಯಾವಾಗ ಜಾಸ್ತಿ ಆಯ್ತು ಆಗ ಗಿಡ್ನಹಳ್ಳಿ ಸಮೀಪ ಒಂದು
ಅಂತ್ಯ ಸಂಸ್ಕಾರಕ್ಕೆ ಜಾಗವನ್ನು ಕೂಡ ಮಾಡಿದ್ರು, ಅಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು. ಆದ್ರೂ ಕೂಡ ಅಷ್ಟೇ, ಅಲ್ಲಿ ಒಂದು ಪೋಸ್ಟರ್ ಗಳನ್ನು ಹಾಕುವಂತ ಮುಖಾಂತರವಾಗಿ ಇಲ್ಲಿ ನರೇಂದ್ರ ಮೋದಿ ಪೋಸ್ಟರ್ ಆಗಿರ್ಬೋದು, ಮುಖ್ಯಮಂತ್ರಿಗಳ ಪೋಸ್ಟರ್ ಆಗಿರ್ಬೋದು, ಇವರು ಅಶೋಕ್ ಫೋಟೋ ಆಗಿರ್ಬೋದು, ಅಂದ್ರೆ ಎಲ್ಲೋ ಒಂದ್ ರೀತಿ ಪೋಸ್ಟರ್ ಗಳ ಮೇಲೆ ಇವರ ಫೋಟೋಗಳನ್ನ ಹಾಕೊಂಡು ಇಲ್ಲಿಗೆ ಅಂತ್ಯ ಸಂಸ್ಕಾರಕ್ಕೆ ಬರುವಂತವ್ರಿಗೆ ಊಟದ ವ್ಯವಸ್ಥೆ ಇದೆ, ನೀರಿನ ವ್ಯವಸ್ಥೆ ಇದೆ, ಅದನ್ನು ಉಚಿತವಾಗಿ ಮಾಡ್ತಿದ್ದಾರೆ. ಸಾಯಿಸೋದಕ್ಕೆ ನಾವು ರೆಡಿ ಇದೀವಿ, ಅಂತ್ಯ ಸಂಸ್ಕಾರಕ್ಕೆ ನಾವು ಫ್ರೀ ಆಗಿ ಮಾಡಿಸ್ಕೊಡ್ತೀವಿ, ಊಟ ತಿಂಡಿ ಕೊಡ್ತೀವಿ ಅಂತ ಹೇಳಿ. ಹೌದು, ಖಂಡಿತವಾಗಿ, ಯಾಕಂದ್ರೆ ಒಂದು ಪೋಸ್ಟರ್ ನೋಡಿದಂತ ವೇಳೆಯಲ್ಲಿ ಅನ್ಕೊಂತೀವಿ ಅಂದ್ರೆ ಇಲ್ಲಿಗೆ ಸಾವು, ಒಂದ್ ಕಡೆ ಅವ್ರ ಮನೇಲಿ ಸಾವಾಗಿರುತ್ತೆ, ಸಾವಾದಂತ ಟೈಮ್ನಲ್ಲಿ ಅವ್ರ ನೋವಲ್ಲಿ ಅವ್ರು ಇರ್ತಾರೆ, ಆದ್ರೆ ನೋವಿನಲ್ಲಿರುವಂತವ್ರಿಗೆ ಇವರು ಊಟದ ವ್ಯವಸ್ಥೆ ಫ್ರೀ ಆಗಿ ಕೊಡ್ತೀವಿ, ಆ ಒಂದು ಊಟದ ವ್ಯವಸ್ಥೆ ಇಂಥವ್ರ ಸಹಯೋಗದೊಂದಿಗೆ ಇಂಥವ್ರು ಮಾಡ್ತಾರೆ ಅನ್ನುವಂತ ಪೋಸ್ಟರ್ ಗಳನ್ನ ಹಾಕೊಂತಿದ್ರೆ ನಿಜಕ್ಕೂ ಕೂಡ ಅಷ್ಟೇ, ಜನ ಒಂದ್ ಕಡೆ ಕ್ಯಾಕರ್ಸ್ ಉಗಿತಿದ್ದಾರೆ ಗೌರ್ಮೆಂಟ್ ಗೆ, ಒಂದ್ ಕಡೆ ಆಕ್ಸಿಜನ್ ಪೂರೈಕೆ ಮಾಡೋಕೆ ಇವ್ರ ಕೈಲಿ ಆಗ್ತಿಲ್ಲ, ಒಂದೊಂದ್ ಕಡೆ ಬೆಡ್ ವ್ಯವಸ್ಥೆ ಮಾಡೋಕೆ ಆಗ್ತಿಲ್ಲ, ಯಾಕಂದ್ರೆ ಜನ ರೋಡಲ್ಲಿ ಸಾಯ್ತಿದ್ದಾರೆ. ನಿನ್ನೆ ಅಷ್ಟೇ ಚಾಮರಾಜನಗರದಲ್ಲಿ ಆಕ್ಸಿಜನ್ ಇಲ್ಲದೆ 24 ಜನ ಅದೇ ಒಂದು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ರೆ, ಇವತ್ತು ಕೂಡ ಅಷ್ಟೇ ಬೆಂಗಳೂರಿನಲ್ಲಿ ಹಲವು ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ನ ಕೊರತೆ ಎದುರಾಗ್ತಿದೆ, ಆಕ್ಸಿಜನ್ ಇಲ್ಲ ಅಂತ ಸರ್ಕಾರದ ಗಮನಕ್ಕೆ ನಾವು ಕೂಡ ಅಷ್ಟೇ ಮಾಧ್ಯಮದವರು ತರ್ತಾನೆ ಇದೀವಿ. ಇಷ್ಟೆಲ್ಲ ಆದ್ರೂ ಕೂಡ ಅಷ್ಟೇ, ಅದರ ಬಗ್ಗೆ ಯಾವ ಒಬ್ಬ ಸಚಿವರಾಗಿರ್ಬೋದು, ಯಾವ ಒಬ್ಬ ಸಿಎಂ ಆಗಿರ್ಬೋದು, ಯಾವ್ದನ್ನು ಕೂಡ ಅಷ್ಟೇ ತಲೆ ಕೆಡಿಸ್ಕೊಂತಿಲ್ಲ. ಅಂದ್ರೆ ಎಲ್ಲೋ ಒಂದ್ ರೀತಿ ಅಂತ್ಯ ಸಂಸ್ಕಾರಕ್ಕೆ ಹೋಗುವಂತವ್ರಿಗೆ ಊಟದ ವ್ಯವಸ್ಥೆಯನ್ನ ಫ್ರೀ ಆಗಿ ಮಾಡ್ತೀವಿ, ನೀರಿನ ವ್ಯವಸ್ಥೆಯನ್ನ ಫ್ರೀ ಆಗಿ ಮಾಡ್ತೀವಿ, ಅದನ್ನು ಕೂಡ ಅಷ್ಟೇ ಪೋಸ್ಟರ್ ಗಳನ್ನ ಹಾಕೊಳ್ಳೋ ಮುಖಾಂತರವಾಗಿ ಅವರ ಭಾವಚಿತ್ರಗಳನ್ನ ಹಾಕೊಂಡ್ಬಿಟ್ಟು ನಮ್ಮ ಸಹಯೋಗದೊಂದಿಗೆ ಮಾಡ್ತಾ ಇದೀವಿ, ನಾವು ಮಾಡ್ತಾ ಇದೀವಿ ಅಂತ. ನಿಜಕ್ಕೂ ಕೂಡ ಅಷ್ಟೇ ನಾಚಿಕೆ ಆಗ್ಬೇಕು, ಒಂದು ಸರ್ಕಾರ ನಡೆಸುವಂತವ್ರು ಇಲ್ಲಿ ಜನರ ಜೀವ ಹೋಗ್ತಾ ಇದೆ, ಜೀವ ಹೋಗ್ತಿರುವಂತ ಜನರಿಗೆ ಅಟ್ ಲೀಸ್ಟ್ ಜೀವ ಉಳಿಸುವಂತ ಒಂದು ಕೆಲಸವನ್ನ ಮಾಡದ್ಬಿಟ್ಟು ಈ ರೀತಿಯಾದಂತ ಒಂದು ಪೋಸ್ಟರ್ ಗಳನ್ನ ಹಾಕೊಂಡು ಅಲ್ಲಿಯೂ ಕೂಡ ಅಷ್ಟೇ ಒಂದು ರೀತಿ ರಾಜಕೀಯವನ್ನ ನಡೆಸ್ತಾರೆ. ಜೊತೆಗೆ ಇವತ್ತು ಇನ್ನೊಂದು ಗಮನಿಸ್ತೀವಿ, ಯಾಕಂದ್ರೆ ಶವಾಗಾರದ ಬಳಿ ಹೌಸ್ಫುಲ್ ಬೋರ್ಡ್ ಅಂತ, ನಿಜಕ್ಕೂ ಕೂಡ ಅಷ್ಟೇ ಸರ್ಕಾರ ಅನ್ನೋದಕ್ಕೆ ನಾಚಿಕೆ ಆಗಬೇಕು. ಯಾಕಂದ್ರೆ ಹೌಸ್ಫುಲ್ ಬೋರ್ಡ್, ಯಾಕಂದ್ರೆ ಇದನ್ನು ಫಿಲಿಂ ಕೆಟ್ಟೋಯ್ತು, ಹೋಗ್ಲಿ ಅಲ್ಲಿ ಜನ ಸಾಯ್ತಿದ್ದಾರೆ, ಸಾಯುವಂತ ಜನರಿಗೆ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಒಂದು ಹೌಸ್ಫುಲ್ ಬೋರ್ಡ್ ಅಂತ ಕೂಡ ಅಷ್ಟೇ ಆಗ್ತಿದ್ದಾರೆ. ನಿಜಕ್ಕೂ ಕೂಡ ಅಷ್ಟೇ, ಎಲ್ಲೋ ಒಂದ್ ರೀತಿ ಸರ್ಕಾರ ಈ ಒಂದು ಕೋವಿಡ್ ನ ನಿಯಂತ್ರಣ ಮಾಡುವಲ್ಲಿ ಎಲ್ಲೊಂದ್ ರೀತಿ ವಿಫಲ ಆಗಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದ್ ರೀತಿ ಇಷ್ಟೊಂದು ಆಸ್ಪತ್ರೆಯಲ್ಲಿ ಪ್ರತಿಯೊಂದು ಆಸ್ಪತ್ರೆಯಲ್ಲಿ ಕೂಡ ಇವತ್ತು ನೀವು ಗಮನಿಸ್ತಾ ಇರ್ಬೋದು, ಆರ್ ಆರ್ ನಗರ ಆಸ್ಪತ್ರೆಯಲ್ಲಿ 200 ಜನ ರೋಗಿಗಳು ಇವತ್ತು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ರೆ ಅವ್ರಿಗೆ ಆಕ್ಸಿಜನ್ ನ ಕೊರತೆ ಇದೆ. ಯಾಕಂದ್ರೆ ಒಂದು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡುವಂತಹ ವೈದ್ಯರಿಗೆ ಗೊತ್ತಾಗುತ್ತೆ ಆಕ್ಸಿಜನ್ ನ ಪ್ರಮಾಣ ಎಷ್ಟಿದೆ, ಎಷ್ಟು ದಿನದವರೆಗೆ ಆಕ್ಸಿಜನ್ ಬರುತ್ತೆ, ಎಷ್ಟು ಪೇಷಂಟ್ ಗಳಿಗೆ ಎಷ್ಟು ಸಮಯದವರೆಗೂ ಇರುತ್ತೆ ಅಂತ. ಅಟ್ ಲೀಸ್ಟ್ ಅದನ್ನ ಗಮನಕ್ಕೆ ತರಬೇಕು, ಅಧಿಕಾರಿಗಳ ಗಮನಕ್ಕೆ ತಂದು ಇಷ್ಟು ಆಕ್ಸಿಜನ್ ಇದೆ, ಇಷ್ಟು ಆಕ್ಸಿಜನ್ ಇಷ್ಟ ಟೈಮ್ಗೆ ಆಗೋಗ್ತಿದೆ, ನಮ್ಗೆ ಆಕ್ಸಿಜನ್ ಅವಶ್ಯಕತೆ ತೀರ ಇದೆ ಅಂತ ಸರ್ಕಾರದ ಗಮನಕ್ಕೆ ತರಬೇಕು. ಅದೆಲ್ಲ ಒಂದ್ ರೀತಿ ಸರ್ಕಾರದ ರಾಜಕಾರಣಿಗಳು ಕೂಡ ಅದೇ ರೀತಿ ಇದ್ದಾರೆ, ಯಾರೊಬ್ರು ಕೂಡ ಅಷ್ಟೇ ಸತ್ರ ಸ್ಥಾಯಿ ಬಿಡು, ಅದಕ್ಕೆ ಅಂತ್ಯ ಸಂಸ್ಕಾರಕ್ಕೆ ಒಂದು ಜಾಗವನ್ನು ಕೊಟ್ಟರೆ ಆಯ್ತು ಅನ್ನೋಂತ ಮಟ್ಟಕ್ಕೆ ಇವತ್ತು ರಾಜಕಾರಣಿಗಳು ಕೂಡ ಬಂದಿದ್ದಾರೆ ನವಿತಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್. ಡೀಟೇಲ್ಸ್ ಅಟ್ ಲೀಸ್ಟ್ ಇನ್ನಾದ್ರೂ ತೆಗೀರಪ್ಪ, ಆ ತರದ ಫ್ಲೆಕ್ಸ್ ಗಳನ್ನ ಹಾಕೋದನ್ನ ಅಟ್ ಲೀಸ್ಟ್ ಮಾಡೋದಕ್ಕೆ ಆದ್ರೆ ಸೇವೆಯನ್ನ ಮಾಡಿ ಈ ತರ ಜನರನ್ನ ಸಾಯಿಸೋದು, ಅದಕ್ಕೆ ಜೊತೆಗೆ ಊಟ ಬಿಟ್ಟು ಊಟ ನೀರ್ ಕೊಡ್ತೀವಿ ಅಂತ ಹೇಳುದು ದಯವಿಟ್ಟು ಮಾಡಬೇಡಿ. ನಿಮ್ಮ ಮನೇಲಿ ಈ ತರ ಆಗಿದ್ರೆ, ನೀವು ಈ ತರದ ಒಂದು ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ರ, ಇದನ್ನ ಖಂಡಿತವಾಗ್ಲೂ ನಾವ್ ಎಲ್ಲರೂ ಕೂಡ ಖಂಡಿಸ್ತೀವಿ. ಆಕ್ಸಿಜನ್ ಸಮಸ್ಯೆಗೆ ಮುಕ್ತಿ ನೀಡೋದಕ್ಕೆ ಸರ್ಕಾರ ಇದೆ, ಸರ್ಕಸ್ ಅನ್ನ ಮಾಡ್ತಾ ಇದೆ. ಆಕ್ಸಿಜನ್ ಕಂಪನಿಗಳ ಜೊತೆ ಸಿಎಂ ತುರ್ತು ಸಭೆಯನ್ನ ಕರೆದಿದ್ದಾರೆ. ಸಭೆ ಬಳಿಕ 8 ಪ್ರಮುಖ ನಿರ್ಧಾರವನ್ನ ಈಗ ಸರ್ಕಾರ ಕೈಗೊಂಡಿದೆ. ಈಗಾಗಲೇ ದಿನಾಲೂ ಪ್ರತಿದಿನ ಕೂಡ ಕಂಪನಿಗಳ ಜೊತೆ ಸಿಎಂ ಸಭೆ ಮಾಡೋದು, ಸಚಿವರ ಜೊತೆ ಸಭೆ ಮಾಡೋದು ಆಗಿದೆ. ಆದ್ರೆ ಸಮಸ್ಯೆಗೆ ಪರಿಹಾರ ಮಾತ್ರ ಸಿಕ್ಕಿಲ್ಲ. ಇವತ್ತು ತುರ್ತು ಸಭೆಯನ್ನ ಮಾಡಿದ್ದಾರೆ ಕಂಪನಿಗಳ ಜೊತೆಗೆ. ಕೇಂದ್ರದ ಆಕ್ಸಿಜನ್ ಕೋಟಾದಲ್ಲಿ ಕಡಿತ ಆಗದಂತೆ ಕ್ರಮವನ್ನ ಕೈಗೊಳ್ಬೇಕು ಅಂತ ಹೇಳಿದ್ದಾರೆ. ಆದ್ರೆ ಆ ಕ್ರಮ ಎಷ್ಟರ ಮಟ್ಟಿಗೆ ಆಗತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಈಗಾಗಲೇ 8 ಕ್ರಮಗಳನ್ನ ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಕೇಂದ್ರದ ಆಕ್ಸಿಜನ್ ಕೋಟಾದಲ್ಲಿ ಕಡಿತ ಆಗಬಾರದು ಯಾವುದೇ ಕಾರಣಕ್ಕೂ. ಆಕ್ಸಿಜನ್ ಫಿಲ್ಲಿಂಗ್ ಅವಧಿ ಮತ್ತಷ್ಟು ವೇಗಗೊಳಿಸಬೇಕು. ಆಕ್ಸಿಜನ್ ವಾಹನಗಳಿಗೆ ತಡೆರಹಿತ ಪ್ರಯಾಣಕ್ಕೆ ಗ್ರೀನ್ ಕಾರಿಡಾರ್ ಅನ್ನ ನಿರ್ಮಾಣ ಮಾಡಬೇಕು. ಆಕ್ಸಿಜನ್ ಟ್ಯಾಂಕರ್ ಗಳನ್ನ ಟೋಲ್ಗಳಲ್ಲಿ ತಡಿಬಾರದು. ನೈಟ್ರೋಜನ್ ಆರ್ಗನ್ ಟ್ಯಾಂಕರ್ ಗಳನ್ನು ಆಕ್ಸಿಜನ್ ಸಾಗಾಟಕ್ಕೆ ಬಳಕೆ ಮಾಡಬೇಕು. ಎಲ್ಪಿಜಿ ಟ್ಯಾಂಕರ್ ಚಾಲಕರನ್ನು ಆಕ್ಸಿಜನ್ ಪೂರೈಕೆಗೆ ಬಳಸಿಕೊಳ್ಬೇಕು. ಆಕ್ಸಿಜನ್ ಉತ್ಪಾದಕರು ಮತ್ತು ಸರಬರಾಜುದಾರರ ಜೊತೆ ಮುಕ್ತವಾದ ಮಾತುಕತೆ ಆಗಬೇಕು. ಲಭ್ಯ ಇರುವ ಟ್ಯಾಂಕರ್ ಗಳನ್ನ ಗರಿಷ್ಠ ಪ್ರಮಾಣದಲ್ಲಿ ಬಳಸಿಕೊಳ್ಬೇಕು ಅಂತ ಹೇಳಿ ನಿರ್ಧಾರವನ್ನ ಈಗ ಸರ್ಕಾರ ಮಾಡಿದೆ. ಅಟ್ಲೀಸ್ಟ್ ಇನ್ನಾದ್ರೂ ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಿ, ಜನರ ಸಾವಿನ ಜೊತೆ ಆಡಬೇಡಿ, ಚೆಲ್ಲಾಟ ಆಡಬೇಡಿ, ಬಿಟ್ಟಿ ಪ್ರಚಾರವನ್ನ ಪಡಿಬೇಡಿ. ಇದೇ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.